Idea Popcorn Street. I am Anusha Sampath. ಶ್ರೀ ಮುರಳಿ ರವಿ ಶಂಕರ್ ರಚಿತಾ ರಾಮ್ ಅಭಿನಯದ ರಥವಾರ ಈ ವಾರ ರಿಲೀಸ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋರು ಚಂದ್ರಶೇಖರ್ ಬಂಡಿಯಪ್ಪ ಅವರು. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ಧರ್ಮಶ್ರೀ ಪ್ರೊಡಕ್ಷನ್ಸ್. ಪ್ರಮುಖವಾಗಿ ರವಿಶಂಕರ್ ಮತ್ತು ಶ್ರೀ ಮುರಳಿ ನಡುವೆ ನಡೆಯೋ ಕ್ಲಾಶಸ್ ಬಗ್ಗೆ ಇದೆ. ಇವರಿಬ್ಬರು ಒಂದಾನೊಂದು ಕಾಲದಲ್ಲಿ ತುಂಬ ಫ್ರೆಂಡ್ಸ್ ಆಗಿದ್ರು. ಇವರ ಮಧ್ಯೆ ನಂಬಿಕೆ ವಿಶ್ವಾಸ ಇತ್ತು. ಆದರೆ ಇವಾಗ ಇವರು ಶತ್ರುಗಳಾಗಿದ್ದಾರೆ. ರವಿಶಂಕರ್ ಒಂದು ಪಾಲಿಟಿಕಲ್ ಗುಂಡ ಆಗಿ ಶ್ರೀ ಮುರಳಿ ಅವರ ಅಡ್ವೈಸರ್ ಆಗಿ ನಟಿಸಿದ್ದಾರೆ. ಇವರ ಮಧ್ಯದಲ್ಲಿ ಏನೇನಾಗುತ್ತೆ ಅದೇ ಈ ಸಿನಿಮಾದ ಸ್ಟೋರಿ. ರವಿಶಂಕರ್ ಮತ್ತು ಶ್ರೀ ಮುರಳಿ ಅವರ ಅಭಿನಯ ಉತ್ತಮವಾಗಿ ಮೂಡಿಬಂದಿದೆ. ರಚಿತಾ ರಾಮ್ ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಪೋರ್ಟಿಂಗ್ ಕಾಸ್ಟಲ್ಲಿರೋ ಚಿಕ್ಕಣ್ಣ, ಸಾಧು ಕೋಕಿಲ, ಚರಣ್ ರಾಜ್ ಮತ್ತು ಚಿತ್ರ ಶೆಣೋಯ್ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ಚೆನ್ನಾಗಿ ಮೂಡಿಬಂದಿದೆ. ಈ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸನ್ನು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿದೆ, ಆದರೆ ಡೈಲಾಗ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಇರಬಹುದಾಗಿತ್ತು. ಸಿನಿಮಾದಲ್ಲಿ ಮ್ಯೂಸಿಕ್ ಸಿನಿಮಾವನ್ನು ಇನ್ನಷ್ಟು ಮೇಲಕ್ಕೆ ಎತ್ತಬಹುದು. ಓವರ್ಆಲ್ ಡೈರೆಕ್ಟರ್ ಚಂದ್ರಶೇಖರ್ ಬಂಡಿಯಪ್ಪ ಅವರು ಈ ಸಿನಿಮಾಗೆ ಜಸ್ಟಿಸ್ ಮಾಡಿದ್ದಾರೆ. ನಾವು ಈ ಸಿನಿಮಾಗೆ 3.5/5 ಪಾಪ್ಕಾರ್ನ್ಸ್ ಕೊಡ್ತೀವಿ. ಇದು ರಥವಾರ ಸಿನಿಮಾದ ಬಗ್ಗೆ ನಮ್ಮ ರಿವ್ಯೂ. ನಿಮಗೆ ಈ ಸಿನಿಮಾ ಬಗ್ಗೆ ಏನನ್ಸುತ್ತೆ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.